ಈಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ ಇನ್ನ ಸ್ಯಾಲ್ರಿ ಅಂತ ಬಂದ್ರೆ ನಮಗೆ ಸ್ಯಾಲ್ರಿ ನಮಗೆ ಬರೋದೆಲ್ಲ ಯು ಎಸ್ ಡಾಲರ್ಸ್ ಅಲ್ಲಿ ಬರುತ್ತೆ ಸೊ ನಮಗೆ ಯು ಎಸ್ ಡಾಲರ್ಸ್ ಅಲ್ಲಿ ಬಂದಿದ್ದು ನಮ್ಗೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡೇ ಹೇಳ್ತೀನಿ ಸೊ ಶಿಪ್ಪಿಂಗ್ ಅಲ್ಲಿ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು ಕೆಡೆಟ್ ಅಂತ ಇರ್ಬೋದು ಇಲ್ಲ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಯಾರು ಇರ್ತಾರೋ ಅವರಿಗೂ ಕೂಡ ಇಪ್ಪತ್ತರಿಂದ ನಲ್ವತ್ ಸಾವಿರದವರೆಗೂ ಸಿಗುತ್ತೆ ಸೊ ಇಪ್ಪತ್ತರಿಂದ ನಲ್ವತ್ತು ಸಾವಿರ ವೇರಿ ಆಗುತ್ತೆ ಕಂಪ್ನಿ ಟು ಕಂಪ್ನಿ ಸೊ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತ ಯಾವುದೇ ಕಂಪನಿ ಆದ್ರೂ ಟ್ರೈನಿಗಳಿಗೂ ಕೊಡ್ತಾರೆ ಇನ್ನು ಅದು ಬಿಟ್ಟು ಫಸ್ಟ್ ಪ್ರಮೋಷನ್ ಆದ್ಮೇಲೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ಲ್ಯಾಕ್ ಇರುತ್ತೆ ಇನ್ನ ಒಂದೊಂದು ಪ್ರಮೋಷನ್ ಗೆ ಅಥವಾ ಒಂದೊಂದು ಸಿ ಗೆ ಸ್ವಲ್ಪ 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 ಜಾಸ್ತಿ ಆಗಿ ಈಗ ಒಂದ್ ರ್ಯಾಂಕ್ ಅಲ್ಲೇ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೂ ದುಡಿತಾರೆ ಅದಾದ್ಮೇಲೆ ನೆಕ್ಸ್ಟ್ ಪ್ರಮೋಷನ್ ಗೆ ಬಂದಾಗ ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ದುಡಿತಾರೆ ಅದ್ರ ನೆಕ್ಸ್ಟ್ ಪ್ರಮೋಷನಿಗೆ ಗೆ ಬಂದಾಗ ಐದು ಲಕ್ಷದಿಂದ ಏಳೆಂಟು ಲಕ್ಷದವರೆಗೂ ದುಡಿತಾರೆ ಇನ್ನ ಲಾಸ್ಟ್ ಚೀಫ್ ಇಂಜಿನಿಯರ್ ರ್ಯಾಂಕ್ ಅಥವಾ ಮಾಸ್ಟರ್ ರ್ಯಾಂಕಿಗೆ ಬಂದಾಗ ಅವರೆಲ್ಲ ಹತ್ತು ಲಕ್ಷನೂ ದುಡಿತಾರೆ ತಿಂಗಳಿಗೆ ಎಲ್ಲ ಹೇಳ್ತಿರ ತಿಂಗಳಿಗೆ ಇನ್ನ ನಮ್ ನಮ್ ರ್ಯಾಂಕ್ ಅಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅಷ್ಟೇ ಬರುತ್ತೆ ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಾಗ ಆದಂ ಆದಂಗ ಆದ್ ನಾವು ಅಪ್ ಟು ಒಂದು ನಾಲ್ಕರಿಂದ ಐದು ಲಕ್ಷಕ್ಕೆ ಬಂದು ನಿಲ್ತೀವಿ ನಾವು ನಮ್ ರ್ಯಾಂಕ್ ಅಲ್ಲಿ ಸೊ ಇದು ಸ್ಯಾಲ್ರಿ ಇನ್ನ ಕ್ರೂ ಪಾರ್ಟ್ ಹೇಳಿದ್ರೆ ಕ್ರೂ ಪಾರ್ಟ್ ಅಲ್ಲಿ ಹೇಳಬೇಕು ಅಂದ್ರೆ ಅವ್ರಿಗೂ ಸ್ಯಾಲ್ರಿ ಕಮ್ಮಿ ಇಲ್ಲ ಅವರಿಗೂ ಸ್ಟಾರ್ಟಿಂಗ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅಷ್ಟೇ ಬರುತ್ತೆ ಅವರಿಗೆ ನಾರ್ಮಲ್ ಆಗಿ ಪ್ರಮೋಷನ್ಸ್ ಅಂತೆಲ್ಲ ಜಾಸ್ತಿ ಇರಲ್ಲ ಅವರಿಗೂ ಸ್ಯಾಲ್ರಿ ಅಷ್ಟೇ ಬರುತ್ತೆ ಸ್ಟಾರ್ಟಿಂಗ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಮೂವತ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರ್ತಿರತ್ತೆ ಅದಾದ್ಮೇಲೆ ಒಂದು ಸ್ಟೇಬಲ್ ರ್ಯಾಂಕ್ ಈಗ ಎ ಬಿ ಅಂತ ಇರ್ಬೋದು ಇಲ್ಲ ಆಯ್ಲರ್ ಮೋಟರ್ ಮ್ಯಾನ್ ಅಂತ ಇರ್ಬೋದು ಅದೊಂದು ಸ್ಟೇಬಲ್ ರ್ಯಾಂಕ್ ಅವರಿಗೆ ಅಲ್ಲಿಗೆ ಬಂದಾಗ ಅವ್ರಿಗೂನು ಲಕ್ಷ ಒಂದು ಒಂದಕ್ಕ ಲಕ್ಷದವ್ರಿಗೆ ಬರುತ್ತೆ ಅದ್ರ ಜೊತೆಗೆ ಅವರಿಗೆ ಕ್ಲೀನಿಂಗ್ ಅಲೋಯನ್ಸ್ ಮಂತ್ಲಿ ಓವರ್ ಟೈಮ್ ಅದು ಇದು ಅಂತ ಅದು ಒಂದು ಹತ್ತು ಹದಿನೈದು ಸಾವಿರ ಎಕ್ಸ್ಟ್ರಾ ಬರುತ್ತೆ ಸೊ ನಮ್ಮ ಶಿಪ್ಪಲ್ಲಿ ಯಾರೇ ಒಬ್ರು ಕೆಲಸ ಮಾಡಿದ್ರು ಲಕ್ಷಕ್ಕಿಂತ ಕಮ್ಮಿ ಯಾರು ದುಡಿಯೋಲ್ಲ ತಿಂಗಳಿಗೆ ಹೇಳ್ತಿರೋದು ಸೊ ಆ ಥರ ದುಡ್ದು ಆ್ಯಂಡ್ ಇನ್ನೂ ನಮ್ಮ ಕಾಂಟ್ರಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಆಫೀಸರ್ ರ್ಯಾಂಕಲ್ಲಿ ಇರ್ಬೋದು ಅವರಿಗೆ ಮಿನಿಮಮ್ ಸಿಕ್ಸ್ ಮಂತ್ ಇಂದ ಇರುತ್ತೆ ಈಗ ಪ್ರಮೋಷನ್ ಆಗಿ ಈಗ ಒಂದು ಟಾಪ್ ಫೋರ್ ಅಂದರೆ ಸೆಕೆಂಡ್ ಇಂಜಿನಿಯರ್ ಚೀಫ್ ಆಫೀಸರ್ ಆ್ಯಂಡ್ ಮಾಸ್ಟರ್ ಚೀಫ್ ಇಂಜಿನಿಯರ್ ಇವರಿಗೆ ಫೋರ್ ಮಂತ್ಸ್ ಇರುತ್ತೆ ಇನ್ನು ನಮ್ಮ ಎಲೆಕ್ಟ್ರಿಕಲ್ ಆಫೀಸರ್ ರ್ಯಾಂಕಿಗೆ ಫೋರ್ ಮಂತ್ ಟು ಸಿಕ್ಸ್ ಮಂತ್ ಈಗ ಒಂದೊಂದು ಕಂಪನಿ ಫೋರ್ ಮಂತ್ ಕೊಡುತ್ತೆ ಒಂದೊಂದು ಕಂಪನಿ ಫೈವ್ ಮಂತ್ ಕೊಡುತ್ತೆ ಒಂದೊಂದು ಕಂಪನಿ ಸಿಕ್ಸ್ ಮಂತ್ ಕೊಡುತ್ತೆ ಇನ್ನ ಬೇರೆ ಇನ್ನ ಆಫೀಸರ್ಸ್ ಎಲ್ಲ ಸಿಕ್ಸ್ ಮಂತ್ ಮಾಡೇ ಮಾಡ್ತಾರೆ ಇನ್ನ ಕ್ರೂಗಳಿಗೆ ಬಂದ್ಬಿಟ್ಟು ನೈನ್ ಮಂತ್ಸ್ ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಒಂದು ಶಿಪ್ಪಲ್ಲಿ ಅಲ್ಲಿ ನೈನ್ ಮಂತ್ ಮಾಡ್ಬೇಕು ಅವರು ನೈನ್ತ್ ಮಂತ್ ಮಾಡಿದ್ಮೇಲೆ ಮೇಲೆ ರಜೆ ಎಷ್ಟು ಬೇಕಾದ್ರೂ ಅವ್ರು ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ಅದಾದ್ಮೇಲೆ ಮತ್ತೆ ಅವ್ರ ಜಾಯ್ನಿಂಗ್ ಡೇಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಜಾಯಿನಿಂಗ್ ಆಗ್ಬೋದು ಸೊ ಕಾಂಟ್ರಾಕ್ಟ್ ಬಂದ್ಬಿಟ್ಟು ನೈನ್ ಮಂತ್ಸ್ ಕ್ರೂಗಳಿಗೆ ಸಿಕ್ಸ್ ಮಂತ್ ಟು ಫೋರ್ ಮಂತ್ ಆಫೀಸರ್ ಸಿಗುತ್ತೆ ಸೊ ಇದು ನಮ್ಮದು ಇನ್ನ ರಜಾ ಎಲ್ರಿಗೂ ಎಷ್ಟು ಬೇಕು ಅಷ್ಟು ತಗೊಳ್ಬೋದು ನೆಕ್ಸ್ಟ್ ಜಾಯ್ನಿಂಗ್ ಮುಂಚೆ ಕಂಪ್ನಿಗೆ ನಾವು ಅವೈಲಬಿಲಿಟಿ ಡೇಟ್ ಕೊಡ್ತೀವಿ ಅದಾದಮೇಲೆ ಅವರು ನೆಕ್ಸ್ಟ್ ನಮಗೆ ಯಾವಾಗ ಜಾಯ್ನ್ ಆಗಬೇಕು ಆ ಥರದ್ದು ಅವ್ರು ಹೇಳ್ತಾರೆ ಈಗ ನಮ್ಮ ಅವೈಲಬಿಲಿಟಿ ಡೇಟ್ ಮೇಲೆ ಯಾವ ಶಿಪ್ ಅವೈಲೇಬಲ್ ಇರುತ್ತೆ ಅಲ್ಲಿಗೆ ನಮ್ಮನ್ನು ಜಾಯ್ನಿಂಗ್ ಮಾಡಿಸ್ತಾರೆ ಇನ್ನ ತುಂಬಾ ಜನ ಡೌಟ್ಸ್ಗಳು ಕೇಳಿ ಈಗ ಡೌಟ್ಸ್ ಗಳು ಬಗ್ಗೆ ಮಾತಾಡೋಣ ತುಂಬಾ ಜನ ಡೌಟ್ಸ್ ಗಳು ನೋಡಿದ್ರೆ ನಮಗೆ ನಗು ಬರುತ್ತೆ ಏನೇನು ಕೇಳ್ತಾರೆ ಗೊತ್ತಾ ಒಂದೊಂದು ಸಿಂಪಲ್ ಆಗಿ ಹೇಳ್ತೀನಿ ಅತಿ ಒಂದ್ ಅಷ್ಟೊಂದೆಲ್ಲಾ ನೆನ್ಪಿಡ್ಕಂಡಿಲ್ಲ ಬಟ್ ಸಿಂಪಲ್ ಆಗಿ ಹೇಳ್ತೀನಿ ಶಿಪ್ಪಿಂಗಿಗೆ ಹೋಗಬೇಕು ಅಂತ ಹೇಳಿದ್ರೆ ಈಜ್ ಈಜಾಗಿ ಬರುತ್ತಾ ಕೇಳ್ತಾರೆ ಲೈಕ್ ನಮ್ಗೆ ಶಿಪ್ಪಿಂಗಿಗೆ ಬರಬೇಕು ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಕಂಪಲ್ಸರಿ ಇಲ್ವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಸಮುದ್ರದ ಮದ್ಯ ಇರ್ತೀರ ನಿಮ್ಗೆ ಏನಾರಾದ್ರೆ ನೀವು ಈಚ್ಕೊಂಡು ಎಲ್ಲಿವರೆಗೆ ಹೋಗಕ್ಕಾಗತ್ತೆ ಸೊ ನಮಗೆ ಅಂತ ಲೈಫ್ ಬೋಟ್ ಇರುತ್ತೆ ಅದ್ರಲ್ಲಿ ನಾವು ಹೋಗಬಹುದು ಅಷ್ಟೇ ಆದರೂ ಕೂಡ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸಮುದ್ರದ ನೀರನ್ನೇ ಕುಡಿತೀರಾ ಕೇಳ್ತಾರೆ ಸಮುದ್ರದ ನೀರು ನಾರು ಕುಡಿತಾರ ಉಪ್ಪು ನೀರನ್ನ ಸೊ ನಮ್ಗೆ ಶಿಪ್ಪಿಗೆ ನಮ್ಗೆ ಏನು ಬೇಕು ನೀರನ್ನು ನಾವು ಹೊರಗಡೆ ತರಿಸ್ಕೊಳ್ತೀವಿ ಇಲ್ಲಾಂದ್ರೆ ಶಿಪ್ಪಲ್ಲೇ ನಾವು ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆಲ್ಲ ಫುಲ್ ಡೈಲಿ ಎಣ್ಣೆ ಫ್ರೀನಾ ಅಂತ ಕೇಳ್ತಾರೆ ಯಾರು ಫ್ರೀ ಏನು ಕೊಡೋಲ್ಲ ನಾವೀಗೆ ಎಣ್ಣೆ ಏನು ಬೇಕು ಅಂತಿದ್ರೆ ಅದನ್ನ ಅವರೇ ಕೊಟ್ಟು ತಾಳ್ಬೇಕಾಗತ್ತೆ ಇನ್ನ ಸಮುದ್ರದ ಮಧ್ಯೆ ಕಾಲಿಂಗ್ ಮಾಡ್ತೀರಾ ಅಂತ ಸೊ ಸಮುದ್ರದ ಮಧ್ಯೆ ಕಾಲ್ ಮಾಡೋದಕ್ಕೆ ಸ್ಯಾಟಲೈಟ್ ಕಾಲಿಂಗ್ ಇರುತ್ತೆ ಬಟ್ ಈಗ ಆಲ್ಮೋಸ್ಟ್ ಎಲ್ಲಾ ಶಿಪ್ಗಳಲ್ಲೂ ಇಂಟರ್ನೆಟ್ ಇರುತ್ತೆ ಇಂಟರ್ನೆಟ್ ಅಂದ್ರೆ ನಿಮ್ಮ ತರ ಅನ್ಲಿಮಿಟೆಡ್ ಇಂಟರ್ನೆಟ್ ಎಲ್ಲ ಇರಲ್ಲ ಸೊ ನಮಗ್ ತಿಂಗ್ಳಿಗ್ ಒನ್ ಜಿ ಬಿ ಸಿಕ್ಕಿದ್ರೆ ಹೆಚ್ಚು ಆ ಥರ ಇರುತ್ತೆ ಫಸ್ಟ್ ಗೆಲ್ಲ ಇನ್ನೂರ್ ಎಂ ಬಿ ಸಿಕ್ತಿತ್ತು ಇವಾಗ ಒನ್ ಜಿ ಬಿವರೆಗೂ ಬಂದಿದೆ ತಿಂಗಳಿಗೆ ಸೊ ಅದ್ರಲ್ಲಿ ನಾವು ಕಾಲಿಂಗ್ ಮಾಡ್ತೀವಿ ಶಿಪ್ಪಿಗೆ ನೀವು ಹೋಗೋದು ಬರೋದು ಎಲ್ಲಾ ಶಿಪ್ಪಿಗೆ ಡೈರೆಕ್ಟಾಗಿ ಹೋಗ್ತೀರಾ ಹಂಗೆ ಹೆಂಗೆ ಅಂತ ಕೇಳ್ತಾರೆ ನಾವಿಲ್ಲ ನಾವು ಮಾಮೂಲಿ ಶಿಪ್ ಎಲ್ಲಿರುತ್ತೆ ಇರುತ್ತೆ ಅಲ್ಲಿಗೆ ನಾವು ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ನಾವು ಶಿಪ್ಪಿಗೆ ಜಾಯ್ನ್ ಹೋಗ್ತೀವಿ ಎಲ್ಲಿ ಇಳಿತೀವಿ ಅಲ್ಲಿ ಶಿಪ್ಪಿಂದ ಇಳಿದ್ಬಿಟ್ಟು ಅಲ್ಲಿಂದ ನಾವು ಮನೆ ಫ್ಲೈಟ್ ಅಲ್ಲಿ ಬರ್ತೀವಿ ಸೊ ನಾವು ಡೈರೆಕ್ಟ್ ಆಗಿ ಶಿಪ್ ನಮ್ಮನ್ನ ಇಲ್ಲಿಗೆ ಬಂದ್ ಕರ್ಕೊಂಡು ಹೋಗಲ್ಲ ಮತ್ತೆ ವಾಪಸ್ ಬಿಡಲ್ಲ ಇದೊಂದು ಈ ತರ ತುಂಬಾ ಡೌಟ್ಸ್ಗಳು ಕೇಳ್ತಾರೆ ಸಡನ್ ಆಗಿ ಯಾವುದು ನೆನಪೇ ಆಗಲ್ಲ ಸೊ ಸದ್ಯಕ್ಕೆ ಇಷ್ಟಿರ್ಲಿ